ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರ ಇದೀಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಡಿಕೆಶಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಜೊತೆಗೆ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗಿದೆ ಕಾಂಗ್ರೆಸ್ ಈ ಹಿಂದೆ ಹೇಳಿದಂತೆ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತೇವೆ ಅಂತ ಹೇಳಿತ್ತು ಆದರೆ ಇದೀಗ ಆ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ ಏನಿದೆ ಇದರ ಬಗ್ಗೆ ಮಾಹಿತಿ ನಯನಾ ಸರ್ಕಾರ ರಚನೆ ಆದ ನಂತರ ನಡೆದ ಮೊಟ್ಟ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಚುನಾವಣೆ ಸಂದರ್ಭದಲ್ಲಿ ಯಾವ ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿತ್ತು ಆ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದರೆ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಅಗ್ರೀಡ್ ಇನ್ ದಿ ಮೀಟಿಂಗ್ ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಸಿಕ್ಕಿದೆ ಈಗ ಒಪ್ಪಿಗೆ ಸಿಕ್ಕ ನಂತರ ಆಗಬೇಕಾಗಿರೋ ಪ್ರಕ್ರಿಯೆ ಏನು ಅಂತಂದ್ರೆ ಒಂದು ಸರ್ಕಾರಿ ಆದೇಶ ಹೊರಬಿಡಬೇಕು ಸರ್ಕಾರಿ ಆದೇಶ ಹೊರಬಿಡಬೇಕು ಅಂತಂದ್ರೆ ಆ ಆದೇಶದಲ್ಲಿ ಬಹಳ ತಾಂತ್ರಿಕವಾಗಿ ಎಲ್ಲಾ ಮಾಹಿತಿಗಳು ಅದರಲ್ಲಿ ಇರಬೇಕು ಅಂದ್ರೆ ಆ ಸರ್ಕಾರಿ ಆದೇಶದಲ್ಲಿ ಉದಾಹರಣೆಗೆ ಬಸ್ ಪ್ರಯಾಣ ಉಚಿತ ಅಂತಂದ್ರೆ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಅಂತಂದ್ರೆ ಯಾವ ಬಸ್ ಅಲ್ಲಿ ಉಚಿತ ಆಗುತ್ತೆ ಅಂತ ಆಮೇಲೆ 200 ಯೂನಿಟ್ ವಿದ್ಯುತ್ ಅದನ್ನ ಉಚಿತವಾಗಿ ನಾವು ಕೊಡ್ತೀವಿ ಅಂತಂದ್ರೆ ಎಷ್ಟು ಯಾವ ಮನೆಗಳಿಗೆ ಯಾವ ರೀತಿಯ ಮನೆಗಳಿಗೆ ವಿದ್ಯುತ್ ಅಲ್ಲ ಕೊಡ್ತೇವೆ ಅದರಲ್ಲಿ ಉದ್ಯಮಗಳು ಸೇರ್ತವ ಇಂಥ ಸ್ಪೆಸಿಫಿಕೇಷನ್ಗಳು ಬೇಕಾಗುತ್ತೆ ಈಗ ಸಿದ್ದರಾಮಯ್ಯ ಅವರು ಹೇಳಿರೋದು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರಿ ಆದೇಶ ಹೊರಬಿಡುತ್ತೆ ಅಂತ ಈಗ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಗ್ಯಾರಂಟಿಗಳಿತ್ತು ಏನು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು ಆ ಯೋಜನೆಗಳ ಜಾರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಮತ್ತು ಇದಕ್ಕೆ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಈಗ ಅವರೇ ಹೇಳಿರೋ ಪ್ರಕಾರ 50,000 ಕೋಟಿ ಹಣ ಬೇಕಾಗಬಹುದು ಈ ಯೋಜನೆಗಳ ಜಾರಿಗೆ ಅಂತ ಹೇಳಿ ನಿರೀಕ್ಷೆಯನ್ನು ಮಾಡಿದ್ದಾರೆ ಈ 50,000 ಕೋಟಿ ಹಣವನ್ನ ನಾವು ಅದನ್ನ ಬಳಸ್ತೇವೆ ಯಾವ ಮೂಲದಿಂದನಾದರೂ ನಾವು ಮಾಡ್ತೇವೆ ಇದನ್ನ ಜಾರಿಯನ್ನ ಮಾಡೋದು ಸತಸಿದ್ಧ ಅಂತ ಹೇಳ್ತಾ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಆದಂತ ತೀರ್ಮಾನಗಳನ್ನ ಅವ್ರು ಹೇಳಿ ಈ ಯೋಜನೆಗಳ ಜಾರಿಗೆ ನಾವು ತಾತ್ವಿಕ ಒಪ್ಪಿಗೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಯೋಜನೆಗಳ ಜಾರಿಗೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ತಾತ್ವಿಕವಾದ ಒಪ್ಪಿಗೆಯನ್ನ ಕೊಟ್ಟಿದ್ರೆ ಇನ್ನ ಇರೋದು ಸರ್ಕಾರದ ಆದೇಶ ಪ್ರತಿ ಆ ಆದೇಶ ಪ್ರತಿ ಹೊರಬರಬೇಕಾಗಿದೆ ನಯನ ಓಕೆ ಹಾಗಾದ್ರೆ ಇವತ್ತು ಐದು ಯೋಜನೆಗಳಲ್ಲಿ ಐದು ಗ್ಯಾರಂಟಿಗಳಲ್ಲಿ ಯಾವುದಾದ್ರೂ ಒಂದು ಗ್ಯಾರಂಟಿಗಳನ್ನಾದ್ರೂ ಜನರಿಗಾಗಿ ಘೋಷಣೆ ಮಾಡಬಹುದಿತ್ತು ಆಗ ಜನರಿಗೆ ಒಂದು ನಿರೀಕ್ಷೆ ಆದ್ರೂ ಮೂಡಾಯಿತು ಒಂದು ಭರವಸೆ ಆದ್ರೂ ಬರ್ತಾ ಇತ್ತು ಜನ ನಿರೀಕ್ಷೆಯನ್ನ ನಿಜ ಮಾಡಿದ ಹಾಗೆ ಆಗ್ತಾ ಇತ್ತು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಇದನ್ನ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡುವಾಗ ಎಲ್ಲರೂ ಹೇಳಿದ್ದು ಒಂದೇ ಮಾತು ಐದು ಗ್ಯಾರಂಟಿಗಳನ್ನ ನಾವು ಮೊಟ್ಟ ಮೊದಲ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೋತೀವಿ ಅಂತ ಅದನ್ನ ಹಂತ ಹಂತವಾಗಿ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿಲ್ಲ ಈಗ ಮೊಟ್ಟ ಮೊದಲ ಸಂಪುಟ ಸಭೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳದೇ ಇದ್ರೆ ಮತ್ತೆ ವಚನ ಭ್ರಷ್ಟ ಆಗ್ತಾ ಇತ್ತು ವಿಪಕ್ಷಗಳ ಕೈಗೆ ಒಂದು ಅಸ್ತ್ರವನ್ನು ಕೊಟ್ಟಂತ ಆಗ್ತಾ ಇತ್ತು ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಎಲ್ಲಾ ಗ್ಯಾರಂಟಿಗಳ ಬಗ್ಗೆ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳಲಿಲ್ಲ ಅಂತ ಹಾಗಾಗಿ ಐದು ಗ್ಯಾರಂಟಿಗಳ ಬಗ್ಗೆಯೂ ಸಹ ಚರ್ಚೆ ಮಾಡಿ ಅದನ್ನ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನ ಸಂಪುಟ ಕೊಟ್ಟಿದೆ ಈಗ ಹಂತ ಹಂತವಾಗಿ ಮಾಡ್ತೀವಿ ಅಂತ ಏನಾದ್ರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರೆ ಆ ರೀತಿ ಮಾಡ್ಬೋದಿತ್ತು ಆದ್ರೆ ಮೊದಲ ಸಂಪುಟ ಸಭೆಯಲ್ಲಿಯೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರಿಂದ ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲಾ ಗ್ಯಾರಂಟಿಗಳ ಬಗ್ಗೆಯೂ ಸಹ ಮೊಟ್ಟ ಮೊದಲ ಸಂಪುಟ ಸಭೆಯಲ್ಲಿಯೇ ತಾತ್ವಿಕವಾದಂತ ಒಪ್ಪಿಗೆಯನ್ನ ಕೊಟ್ಟಿದೆ ನಯನ ಓಕೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ರಾಜ್ಯದ ಜನರು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರು ಇವತ್ತು ನಮಗೆ ಗ್ಯಾರಂಟಿಗಳು ಸಿಗಬಹುದು ಯಾಕಂದ್ರೆ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾರಿಗೊಳಿಸ್ತೀವಿ ಅಂತ ಇವರು ಹೇಳಿದಾರಲ್ವಾ ಆದ್ರೆ ಇವತ್ ನೋಡಿದ್ರೆ ಯಾವುದೇ ರೀತಿಯಾದಂತ ಗ್ಯಾರಂಟಿಗಳನ್ನ ಜಾರಿ ಮಾಡಿಲ್ಲ ಇದರಿಂದ ರಾಜ್ಯದ ಜನರಿಗೆ ಒಂದ್ ರೀತಿ ನಿರೀಕ್ಷೆ ರಾಜ್ಯದ ಜನರ ನಿರೀಕ್ಷೆಯನ್ನ ಒಂದ್ ರೀತಿ ಹುಸಿ ಮಾಡಿದಂತೆ ಆಗ್ಲಿಲ್ವಾ ರಾಜ್ಯದ ಜನರಿಗೆ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕು ಯಾವುದೇ ಒಂದು ಸರ್ಕಾರಿ ಯೋಜನೆ ಜಾರಿ ಆಗ್ಬೇಕು ಅಂದ್ರೆ ಒಂದು ದಿನಾಂಕ ನಿಗದಿ ಆಗ್ಬೇಕು ಇಂತಹ ದಿನದಿಂದ ಇದು ಜಾರಿಗೆ ಬರುತ್ತೆ ಇಂತಹ ದಿನದ ನಂತರ ಅಂದ್ರೆ ಒಂದನೇ ತಾರೀಕಿನ ನಂತರ ಈ ಯೋಜನೆಗಳು ಜಾರಿ ಬರುತ್ತೆ ಒಂದನೇ ತಾರೀಕಿನ ನಂತರ ಯಾರು ಸಹ ವಿದ್ಯುತ್ ಬಿಲ್ ಅನ್ನ ಕಟ್ಟುವಂತಿಲ್ಲ ಒಂದನೇ ತಾರೀಕು ನಂತರ ಒಂದನೇ ತಾರೀಕು ನಂತರ ಬಸ್ಗಳಲ್ಲಿ ನಿಮಗೆ ಪ್ರಯಾಣ ವೆಚ್ಚ ಉಚಿತ ಆಗಲಿದೆ ಅಂತ ಹೇಳಿ ಈಗ ಮೊದಲ ದಿನದಿಂದಲೇ ಅದನ್ನ ಹೊರಡಿಸ್ಬೇಕು ಅಂತಂದ್ರೆ ಮೊದಲ ದಿನವೇ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕಾಗುತ್ತೆ ಬಹುಶಃ ಸಂಪುಟ ಸಭೆಯಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಆಗಿಲ್ಲ ಅಂತ ಹೇಳಿ ಪೂರ್ಣ ಪ್ರಮಾಣದ ಚರ್ಚೆಯಾಗಿ ಸರ್ಕಾರಿ ಆದೇಶವನ್ನು ಸಹ ಹೊರಡಿಸ್ಬೇಕು ಅಂತ ಮೊದಲ ಸಂಪುಟ ಸಭೆಯಲ್ಲಿಯೇ ತೀರ್ಮಾನ ಆಗಿ ಹೋಗಿದ್ರೆ ಮೊದಲ ಸಂಪುಟ ಸಭೆಯಲ್ಲಿ ಆದಂತ ತೀರ್ಮಾನಗಳ ಬಗ್ಗೆ ಸರ್ಕಾರಿ ಆದೇಶ ಹೊರಬಿಡ್ತಾ ಇತ್ತು ಈಗ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಮುಂದಿನ ಸಂಪುಟ ಸಭೆಯಲ್ಲಿ ಅಂತೇಳಿ
ಸಾಮಾನ್ಯವಾಗಿ ಸಂಪುಟ ಸಭೆ ವಾರಕ್ಕೆ ಒಂದು ನಡೆದೇ ನಡೆಯುತ್ತೆ, ಪ್ರತಿ ಗುರುವಾರ ಸಂಪುಟ ಸಭೆ ನಡೆಯುತ್ತೆ. ಹಾಗಾಗಿ ಈ ಏನು ತಾತ್ವಿಕವಾದಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಸಂಪುಟ ಸಭೆಯಲ್ಲಿ, ಈ ಸಂಪುಟ ಸಭೆಯ ನಿರ್ಣಯಗಳನ್ನ ಮುಂದಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡು ಬಂದು ಆ ಸಂಪುಟ ಸಭೆಯಲ್ಲಿ ಈ ಹಿಂದಿನ ಸಂಪುಟ ಸಭೆಯ ತೀರ್ಮಾನಗಳಿಗೆ ಅನುಮೋದನೆಯನ್ನು ಕೊಟ್ಟು ಆ ಎಲ್ಲಾ ಆ ತೀರ್ಮಾನಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟ ರೀತಿಯಲ್ಲಿ ಒಂದು ಆ ಸರ್ಕಾರಿ ಆದೇಶವನ್ನು ಸಿದ್ಧಪಡಿಸಿ ಹೊರ ತರಬೇಕಾದಂತ ಜವಾಬ್ದಾರಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಮೊದಲ ಸಚಿವ ಸಂಪುಟ ಸಭೆ ಆದ ನಂತರ ಸರ್ಕಾರಿ ಆದೇಶ ಹೊರಬಿದ್ದಿಲ್ಲ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಎರಡನೇ ಸಂಪುಟ ಸಭೆಯ ಹೊತ್ತಿಗೆ ಇದು ಆದೇಶ ಜಾರಿಯಾಗುತ್ತೆ, ಎರಡನೇ ಸಚಿವ ಸಂಪುಟ ಸಭೆಯ ಹೊತ್ತಿಗೆ ಅಂತ ಹೇಳಿ. ಅಂದ್ರೆ ಮುಂದೆ ಬರ್ತಕ್ಕಂತ ಗುರುವಾರ ಎರಡನೇ ಸಂಪುಟ ಸಭೆ, ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಇದು ನಡೆಯುತ್ತೆ, ಅಧಿವೇಶನ ನಡೆಯುತ್ತೆ, ಎಲ್ಲ ಶಾಸಕರ ಪ್ರಮಾಣವಚನ ನಡೆಯುತ್ತೆ. ಅದಾದ ಮರುದಿವಸವೇ ಗುರುವಾರ ಸಚಿವ ಸಂಪುಟ ಸಭೆ ಪ್ರತಿ ಗುರುವಾರ ನಡೆಯುತ್ತೆ. ಈ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ಆದೇಶ ಜಾರಿಗೆ ತರಬೇಕಾದ ಮಹತ್ವದ ಜವಾಬ್ದಾರಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕಿದೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತಾತ್ವಿಕವಾದಂತ ಒಪ್ಪಿಗೆಯನ್ನು ನೀಡಿರಬಹುದು, ಆದ್ರೆ ಸರ್ಕಾರಿ ಆದೇಶವನ್ನ ಗುರುವಾರದ ಹೊತ್ತಿಗಾದ್ರೂ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಾದ್ರೂ ಸರ್ಕಾರಿ ಆದೇಶ ಹೊರಬೀಳ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಜನರ ಆಕ್ರೋಶವನ್ನ ಎದುರಿಸಬೇಕಾಗುತ್ತೆ ನಯನ. ಓಕೆ, ಹಾಗಾದ್ರೆ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಕಂಡೀಷನ್ ಗಳನ್ನ ಅಪ್ಲೈ ಮಾಡುವಂತ ಸಾಧ್ಯತೆ ಇದೆಯಲ್ವಾ? ಈಗ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ಜಾಸ್ತಿ ವಿವರವನ್ನ ಅವರು ಹೇಳಿಲ್ಲ, ಮನೆಯ ಯಜಮಾನಿಗೆ 2,000 ರೂಪಾಯಿ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ದಾರೆ. ಪದವಿ ಪಡೆದವರಿಗೆ 3,000, 2 ವರ್ಷದವರೆಗೆ ಅಂತಕ್ಕಂತ ಒಂದು ಕಂಡೀಷನ್ ಹೇಳಿದ್ದಾರೆ. 2 ವರ್ಷದವರೆಗೆ ನಿರುದ್ಯೋಗ ಪಡೆದಂತ ಒಬ್ಬ ಪದವೀಧರನಿಗೆ 2 ವರ್ಷದವರೆಗೆ 3,000 ರೂಪಾಯಿ ಬರುತ್ತೆ, ಹಾಗೂ ಡಿಪ್ಲೊಮಾ ಪಡೆದವರಿಗೆ 1,000 ರೂಪಾಯಿ ಬರುತ್ತೆ. ಸರ್ಕಾರಿ ಕೆಲಸ ಅಷ್ಟರೊಳಗೆ ಸಿಕ್ಕರೆ ಅವರಿಗೆ ಬರ್ತೆ ನಿಲ್ಲುತ್ತೆ. ಆದ್ರೆ 2 ವರ್ಷದವರೆಗೂ ಸಹ ಒಬ್ಬ ನಿರುದ್ಯೋಗಿಗೆ ಆ ಭತ್ತೆಯನ್ನ ಕೊಡ್ತೇವೆ ಅಂತ ಒಂದು ಕಂಡೀಷನ್ ಹೇಳಿದ್ದಾರೆ. ಇನ್ನ ಬಸ್ಸುಗಳಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಏನ್ ಹೇಳಿಲ್ಲ, ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಅಂತ ಮಾತನ್ನ ಹೇಳಿದ್ರು ಸಹ ಇನ್ನೂ ವಿವರವನ್ನ ಹೇಳಿದ್ದಾರೆ. ಅದ್ರಿಂದ ಐಷಾರಾಮಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರಲ್ಲ ಅಂತಕ್ಕಂತ ಮಾತುಗಳು ಕೇಳ್ಬರ್ತಾ ಇದೆ. ಈ ಐಷಾರಾಮಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಸಾಧ್ಯತೆ ಕಡಿಮೆ ಮಹಿಳೆಯರಿಗೆ, ಆದ್ರೆ ಸರ್ಕಾರ ಅದನ್ನ ಹೊರತುಪಡಿಸಂತೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕೊಡ್ತಕ್ಕಂತ ಸಾಧ್ಯತೆ ಇದೆ. ಇನ್ನ 200 ಯೂನಿಟ್ ವಿದ್ಯುತ್ ಏನಿದೆ ಇದರ ಬಗ್ಗೆ ಎಲ್ಲಾ ಮನೆಗೂ ಅಂತಕ್ಕಂತ ಹೇಳಿದ್ದಾರೆ. ವಿವರವನ್ನ ಮತ್ತೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ಷರತ್ತನ್ನ ಹೇಳಿಲ್ಲ, ಬಹುಶಃ ಸರ್ಕಾರಿ ಆದೇಶದಲ್ಲಿ ಷರತ್ತು ಸೇರ್ಪಡೆ ಆಗುತ್ತಾ ಹೇಗೆ ಅಂತ ನೋಡ್ಬೇಕು. ಇನ್ನ ಅಕ್ಕಿಗೆ ಸಂಬಂಧಪಟ್ಟಂತೆ 10 ಕೆಜಿ ಅಕ್ಕಿಯನ್ನ ಕೊಡ್ತಾರೆ. ಅಕ್ಕಿಯನ್ನ ಕೊಡೋದು ಬಿಪಿಎಲ್ ಕಾರ್ಡ್ಗಳಿಗೆ ಮಾತ್ರ, ಇನ್ನ ಯಾವ ಕಾರ್ಡ್ಗಳಿಗೂ ಸಹ ಎಪಿಎಲ್ ಕಾರ್ಡ್ಗಳಿಗೆ ಅಕ್ಕಿಯನ್ನು ಕೊಡೋದಿಲ್ಲ. ಹಾಗೂ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿಗೆ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿ. ಬಹುಶಃ ಬಿಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ 6 ಕೆಜಿ ಅಕ್ಕಿಯನ್ನ ಕೊಡ್ತಾ ಇತ್ತು, ಅದನ್ನ 4 ಕೆಜಿಗೆ ಸರ್ಕಾರ ಇಳಿಸಿತ್ತು. ಈಗ ಅದನ್ನ 10 ಕೆಜಿ ಕೊಡ್ತೇವೆ ಅಂತ ಹೇಳಿದರೆ ಈಗ ವ್ಯತ್ಯಾಸ ಆಗುವಂತದ್ದು 4 ಕೆಜಿ ಮಾತ್ರ. ಈ ಹಿಂದೆ ಈಗ ಇರ್ತಕ್ಕಂತ ಹೊರಗೆ ಹೆಚ್ಚುವರಿಯಾಗಿ ಒಂದು 4 ಕೆಜಿ ಅಷ್ಟು ವ್ಯತ್ಯಾಸ ಆಗುತ್ತೆ. ಇದು ಬಿಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ ಸಿಗುತ್ತೆ, ಆದ್ರೆ ಸ್ಪಷ್ಟವಾಗಿ ಹೇಳಿಲ್ಲ ಅದನ್ನ. ಆದ್ರೆ ಚುನಾವಣೆಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ಹೇಳಿರೋರಿಗೆ ಬಿಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ ಅಕ್ಕಿ ಸಿಗುತ್ತೆ, ಇನ್ನು ಎಪಿಎಲ್ ಕಾರ್ಡ್ಗಳಿಗೆ ಅಕ್ಕಿ ಮತ್ತಿಂದಲೂ ಇಲ್ಲ, ಅದನ್ನ ಯಾರು ಕೊಡೋದೇ ಇಲ್ಲ. ಹಾಗಾಗಿ ಷರತ್ತುಗಳು ಈಗ ಸ್ಪಷ್ಟವಾಗಿ ಕಾಣ್ತಾ ಇರೋದು ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ನಿರುದ್ಯೋಗ ಭತ್ತೆ ಏನಿದೆ ಅದು 2 ವರ್ಷಕ್ಕೆ ಸೀಮಿತ ಆಗಿರುತ್ತೆ. 2 ವರ್ಷದ ಒಳಗೆ ಅವರು ಸರ್ಕಾರಿ ನೌಕರಿಯನ್ನು ಖಾಸಗಿ ನೌಕರಿಯನ್ನು ಪಡೆದು ಅವರು ಉದ್ಯೋಗಸ್ಥರಾಗಬೇಕಾಗುತ್ತೆ. 2 ವರ್ಷದವರೆಗೂ ಸಹ ಅವರಿಗೆ ನಿರುದ್ಯೋಗ ಭತ್ತೆ ಸಿಗುತ್ತೆ ಅನ್ನೋದು ಮಾತ್ರ ಒಂದು ಕಂಡೀಷನ್ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತುಗಳಿಂದ ಗೊತ್ತಾಗಿರೋದು. ಇನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಇರತಕ್ಕಂತ ಕಂಡೀಷನ್ ಏನು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.